ಹಲೋ ಫ್ರೆಂಡ್ಸ್, ಇವತ್ತು ನಾವು ಸಿಂಪಲಾಗಿ ಬೆಂಡೆಕಾಯಿ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ. ಈ ಗ್ರೇವಿ ಮಾಡೋದಕ್ಕೆ ಬರೀ 10 ನಿಮಿಷ ಸಾಕು. ಆಫೀಸ್ಗೆ ಹೋಗೋರ್ಗಂತೂ ಬೇಗ ಆಗೋಗುತ್ತೆ. ಬೆಳಗ್ಗೆ ಟೈಮಲ್ಲಿ ಚಪಾತಿಗೂ ಮಾಡ್ಬೋದು, ಹಾಗೆ ರೈಸ್ಗೂ ಮಾಡ್ಕೊಳ್ಬೋದು. ಮೊದಲು ಕಡಾಯಿ ಬಿಸಿ ಮಾಡಿಕೊಂಡು 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಆಗ್ತಿದೆ ಅಲ್ವಾ? ಈಗ ಸ್ವಲ್ಪ ಸೋಂಪು, ಅಂದರೆ 1/2 ಟೀಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಿದ್ದೀನಿ. ನಂತರ 1 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ 250 ಗ್ರಾಮಷ್ಟು ಬೆಂಡೆಕಾಯನ್ನು ನಾನು ನೀಟಾಗಿ ತೊಳೆದು ಒಂದು ಡ್ರೈ ಆಗಿರೋಂಥ ಕ್ಲಾತಲ್ಲಿ ಒರೆಸ್ಬಿಟ್ಟು ನಂತರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತೀನಿ ಅಂದರೂ ಹಾಕ್ಕೊಳ್ಬೋದು. ಹಾಗಂತ ತುಂಬಾ ಸಣ್ಣಕ್ಕೆ ಕಟ್ ಮಾಡಬಾರ್ದು. ನೋಡಿ, ಈಗ ಇದು ಪೂರ್ತಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು 1/2 ಭಾಗದಷ್ಟು ಮಾತ್ರ ಎಣ್ಣೆಲಿ ಫ್ರೈ ಮಾಡಿ ನಂತರ ಗ್ರೇವಿನಲ್ಲಿ ಇನ್ನೊಂದು 1/2 ಭಾಗ ಬೇಯಿಸ್ಕೊಳ್ಬೇಕು. ನೋಡಿದ್ರಲ್ಲ, ಈ ಥರ ಆಗಿದೆ. ಇದನ್ನು ತೆಗೆದು ನಾನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಲ್ಲಿ ಬಂಕೆ ಬಂಕೆ ಥರ ಇರುತ್ತಲ್ವ, ಅದು ಹೊರಟೋಗುತ್ತೆ. ನಂತರ ಇದರಲ್ಲೇ 1 ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. 1/2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದು ಅಷ್ಟೇ ಹಸಿ ವಸೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಗ್ರೇವಿ ಅಂತ ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್. ಬರೀ 10 ನಿಮಿಷ, ನೀವು ನೋಡ್ತಾ ಇರಿ, ಬೇಗ ಆಗೋಗುತ್ತೆ. ಈ ಥರ ಆಯಿತು. ಈಗ 2 ಟೊಮೊಟೊನ ಮಿಕ್ಸಿ ಜರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಆ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇದರಲ್ಲಿ ಬೇರೆ ಏನೂ ಹಾಕಿಲ್ಲ, ಬರೀ ಟೊಮೊಟೊನ ಗ್ರೈಂಡ್ ಮಾಡಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಗ್ರೇವಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಯಾಕೆಂದರೆ ನಾವು ಹಾಕಿರೋದು ಹಸಿ ಟೊಮೊಟೊ ಅಲ್ವಾ, ಅದು ಪೂರ್ತಿ ಸ್ಮೆಲ್ ಹೊರಟೋಗ್ಬೇಕು. ಆ ರೀತಿ ಕುದಿಸ್ಕೊಳ್ಳಿ. ಈ ಥರ ಕೊತ್ತ ಕೊತ್ತ ಅಂತ ಕುದೀತಾ ಇದೆ. ಈಗ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೀಸ್ಪೂನಷ್ಟು ಧನಿಯ ಪುಡಿ ಹಾಕ್ತಾ ಇದ್ದೀನಿ. ನಂತರ 1/4 ಟೀಸ್ಪೂನಷ್ಟು ಅರಿಶಿನನ್ನು ಸೇರಿಸ್ಕೊಳ್ತೀನಿ. ಹಾಗೆ ನಾನು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ನೀರೆಲ್ಲ ಸೇರಿಸಿದ ನಂತರ ಉಪ್ಪು ಸೇರಿಸ್ತೀನಿ ಅಂದರೂ ಸೇರಿಸ್ಕೊಳ್ಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲರಂತೂ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ರುಚಿನೂ ತುಂಬ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗೋರ್ಗಂತೂ ಬೆಳಗ್ಗೆ ಟೈಮಲ್ಲಿ ಬೇಗ ಬರೀ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಈ ಥರ ಕುದೀತಾ ಇದೆ. ಈಗ ನಾವು ಫ್ರೈ ಮಾಡಿಟ್ಟಿರೋಂಥ ಬೆಂಡೆಕಾಯನ್ನು ಸೇರಿಸ್ಕೊಳ್ಳೋಣ. ಬೆಂಡೆಕಾಯಿ ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಆಗೋಗುತ್ತೆ. ಈಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂಡೆಕಾಯಿ ಸಾಫ್ಟ್ ಆಗೋಗುತ್ತೆ. ಅದರಿಂದ ನೀವು ನೋಡಿಕೊಂಡು ನೀರನ್ನು ಹಾಕಬೇಕು. ನೀರು ಹೆಚ್ಚಿಗೆ ಹಾಕ್ಬಿಟ್ರೆ ಆ ನೀರು ಡ್ರೈ ಆಗೋವರೆಗೂ ಕುದಿಸ್ಬೇಕಾಗುತ್ತೆ. ಆಗ ಬೆಂಡೆಕಾಯಿ ತುಂಬ ಬೇಗ ಮೆತ್ತಗಾಗೋಗುತ್ತೆ. ಅದರಿಂದ ನಾನಂತೂ 1/2 ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇನ್ನೂ ಗ್ರೇವಿ ಹೆಚ್ಚಿಗೆ ಬೇಕು ಅನ್ನೋರು ಟೊಮೊಟೊ ಪೇಸ್ಟ್ ಹೆಚ್ಚಿಗೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಹೆಚ್ಚೆಚ್ಚಿಗೆ ಹಾಕಿನೂ ಮಾಡ್ಕೊಳ್ಬೋದು. ಈ ಥರ ಕುದೀತಾ ಇದೆ ಅಲ್ವಾ? ಫೈನಲಿ ಬೆಂಡೆಕಾಯಿನೂ ಚೆನ್ನಾಗಿ ಬೆಂದಿದೆ, ಗ್ರೇವಿನೂ ಗಟ್ಟಿಯಾಗಿದೆ. ಹಾಗಂತ ಬೆಂಡೆಕಾಯಿನ ತುಂಬ ಮೆತ್ತಗೂ ಬೇಯಿಸಬಾರ್ದು. ತುಂಬ ಮೆತ್ತಗೆ ಬೇಯಿಸ್ಬಿಟ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈಗ ಮೊದಲು ಸ್ಟೌವನ್ನು ಆಫ್ ಮಾಡಿ 1/2 ಟೀಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಧಾರಾಳವಾಗಿ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಹೆಚ್ಚಿಗೆನೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ, ನೋಡ್ತಾ ನೋಡ್ತಾನೆ ಎಷ್ಟು ಬೇಗ ನಮಗೆ ಗ್ರೇವಿ ರೆಡಿ ಆಗೋಯಿತು ಅಂತ. ಆ ಈರುಳ್ಳಿ ಮತ್ತು ಬೆಂಡೆಕಾಯಿ ಕಟ್ ಮಾಡೋದು ಅಷ್ಟೇ ನಮಗೆ ಟೈಮ್ ಇಡಿಸೋದು. ಬೇಗ ಮಾಡ್ಕೊಳ್ಬೋದು. ಚಪಾತಿಗೋ ಅಥವಾ ರೈಸ್ಗೋ ನೀವು ಮಾಡ್ಕೊಂಡು ನೋಡಿ. ಬೆಳಗ್ಗೆ ಆದರೆ ಚಪಾತಿ, ಮಧ್ಯಾಹ್ನ ಆದರೆ ರೈಸ್ಗೆ ಮಾಡ್ಕೊಳ್ಳಿ. ಇಷ್ಟ ಆಯಿತಾ? ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.